ಏನು ನಮ್ಮ ಹೆಬ್ಬುಗಡಿ ಭಾಗದ ಯಾದವ ಸಮಾಜದ ಮುಖಂಡರಾದಂಥ ಜೆ ಡಿ ಎಸ್ ಪಕ್ಷದಲ್ಲಿ ಹಲವಾರು ದಿನಗಳಿಂದ ಪ್ರಾಮಾಣಿಕವಾಗಿ ದುಡಿತಾ ಇದ್ದರು. ಯಾರೋ ನಮ್ಮ ಪಕ್ಷದ ನಾಯಕರಾಗಿದ್ದವರು ಒಬ್ಬರು, ನಮ್ಮ ಅವರೇ ಹೇಳ್ತಾರೆ ಯಾರು ಅಂತೇಳಿ, ಯಾವುದೋ ಕಾರ್ಯಕ್ರಮ ಇದೆ, ಯಾವುದೋ ಹುಟ್ಟಿದಬ್ಬದ ಸಮಾರಂಭ ಇದೆ ಅಂತ ಕರ್ಕೊಂಡೋಗಿ ಅವ್ರನ್ನ ಬಲವಂತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿದರು. ಅದರಿಂದ ಅವರೆಲ್ಲ ಮನ್ನೊಂದು ಮತ್ತೆ ಬಂದು ಈ ದಿನ ನಮ್ಮನ್ನು ಭೇಟಿ ಮಾಡಿ ನಮ್ಮಿಂದ ಇದಾಗಿದೆ, ನಮ್ಮನ್ನು ಈ ಥರ ಬಲವಂತವಾಗಿ ಸೇರಿಸಿದ್ದಾರೆ ಅಂತೇಳಿ ಇವತ್ತು ಮರಳಿ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಬಂದು ನಿಷ್ಠೆಯಿಂದ ನಾವು ಪಕ್ಷಕ್ಕೆ ಕೆಲಸ ಮಾಡ್ತೀವಿ, ಕುಮಾರಣ್ಣನ ಮುಖ್ಯಮಂತ್ರಿ ಮಾಡೋದಕ್ಕೆ ನಾವೆಲ್ಲ ದುಡಿತೀವಿ, ಬಿ ಎಸ್ ಪಿ ಪಕ್ಷಕ್ಕೆ ಏನು ಇಲ್ಲಿ ಮೈತ್ರಿಯಾಗಿದೆ ಅದಕ್ಕೆ ನಾವು ಪ್ರಾಮಾಣಿಕ ದುಡಿತೀವಿ ಅಂತ ಈ ಸಂದರ್ಭದಲ್ಲಿ ಎಲ್ಲರೂ ಹೇಳಿದ್ದಾರೆ. ಇದೇ ರೀತಿ ಯಾರದೋ ಅಂಶಗಳಿಗೆ ಯಾವುದೋ ಒಂದು ಒತ್ತಡಗಳಿಗೂ ಮಣದು ಪಕ್ಷ ತೊರೆದು ಏನು ಪಕ್ಷ ನಿಷ್ಕ್ರಿಯ ಆಗಿದೆ ಸ್ವಲ್ಪ ದಿನ ಅಂತೇಳಿ ಯಾರು ಏನು ಅಂತೇಳಿದ್ರೆ ಬೇರೆ ಪಕ್ಷದವ್ರು ನಿಮ್ಮ ಪಕ್ಷ ಎಲ್ಲಿದೆ ಬನ್ನಿರಿ ಬನ್ನಿರಿ ಅಲ್ಲಿದೆ ಇಲ್ಲಿದೆ ನಮ್ಮ ಅವಕಾಶ ಕೊಡ್ತೀವಿ ಅಂತ ಹೋಗ್ಬಿಟ್ಟಿದ್ದಾರೆ. ಪಾಪ ಅವ್ರಿಗೇನು ಅರ್ಥ ಆಗಿಲ್ಲ ಆ ಸಂದರ್ಭದಲ್ಲಿ. ಮತ್ತು ಆ ಹೋಗಿರೋವಂಥ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ನಾನು ಮನವಿ ಮಾಡ್ಕೊಳ್ತೀನಿ, ಮತ್ತೆ ಬನ್ನಿ, ಇದು ನಿಮ್ಮನೆ, ನಿಮ್ಮ ಪಕ್ಷ, ನಿಮ್ಮ ಮನೆಯಲ್ಲಿ ನೀವು ಯಾಕಬೇಕು ಆ ಸ್ವೇಚ್ಛೆಯಿಂದ ಇರ್ಬೋದು, ಅಲ್ಲೋಗಿ ಯಾಕೆ ಜೀತ ಮಾಡ್ತೀರಾ ಅಂತೇಳಿ ಸಂದರ್ಭದಲ್ಲಿ ಅವರಿಗೆ ಮನವಿ ಮಾಡ್ತಾ ಇದ್ದೀನಿ. ನಾವು ಯಾದವ ಜನಾಂಗದವರು, ನಾವು ಈಗ ಆಲ್ರೆಡಿ ಈಗ ರಾಷ್ಟ್ರೀಯ ಪಕ್ಷಗಳು ಎರಡನ್ನೂ ನೋಡಿದ್ದೀವಿ. ಈ ಸರಿ ಆದರೂ ನಮ್ಮ ಕುಮಾರಸ್ವಾಮಿ ಅವ್ರನ್ನ ಕರ್ನಾಟಕ ರಾಜ್ಯದ ಭಾವಿ ಮುಖ್ಯಮಂತ್ರಿಯಾಗಿ ಆರಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ತೀವಿ. ಮೊನ್ನೆ ಗೊತ್ತಿಲ್ಲದೆ ಕಾರಣಾಂತರದಿಂದ ನಮ್ಮನ್ಯಾರ ಇದು ಮಾಡಿ ದಾರಿ ತಪ್ಪಿಸ್ಬಿಟ್ಟು ಯಾರು ದಾರಿ ತಪ್ಪಿಸಿದ್ವಿ ನಿಮ್ಮನ್ನ ಅಂತ ನಾರಾಯಣ ಸ್ವಾಮಿ ಅಂತೇಳಿ ಲೋಕೇಶ್ ಮಾರುತಿ ಅಂತೇಳಿ ಇಬ್ಬರು ನಮ್ಮನ್ನು ಕರ್ಕೊಂಡೋಗ್ಬಿಟ್ಟು ಈ ಥರ ಬರ್ತ್ಡೇ ಫಂಕ್ಷನ್ ಅಂತೇಳಿ ಕರ್ಕೊಂಡು ನಮ್ಮನ್ನು ಯಾಮಾರಿಸಿ ಕಾಂಗ್ರೆಸ್ಗೆ ಕಾಂಗ್ರೆಸ್ ಫಂಕ್ಷನ್ಗೆ ಕರ್ಕೊಂಡೋಗಿದ್ರು. ಇಲ್ಲಿ ಅತ್ತಿವೆಲೆಯಲ್ಲಿ ಯಾರು ನೇತೃತ್ವದಲ್ಲಿ ಸೇರ್ಪಡಾದ್ರು ಸರ್? ಅಲ್ಲಿ ಅಲ್ಲಿ ಜಿಮ್ ಸುರೇಶ್ ಅಂತೇಳಿ ನಾವು ಸೇರ್ಕೊಂಡು ಮತ್ತೆ ಹೋಗಲ್ವ ಸರ್? ಯಾವುದೇ ಕಣ ಬಿಲ್ಕುಲ್ ಹೋಗಲ್ಲ. ನಾವು ಜೆ ಡಿ ಎಸ್ ಪಕ್ಷದಿಂದ ಇನ್ಮೇಲೆ ಮುಂದುವರಿತೀವಿ. ನಾವು ಇವತ್ತು ಈ ಕಮ್ ಸಂದರ್ಭದಲ್ಲಿ ಸುರಕ್ಷಿತವಾಗಿ ಯಾವುದೇ ಒಂದು ದಿನದ 24 ಗಂಟೆಲೂ ಕೂಡ ನಾವು ಯಾವುದು ಸ್ವಯೋಜಿತವಾಗಿ ಇವತ್ತು ನಾವು ಸ್ವತಂತ್ರ ಬದುಕ್ತಿದ್ದೀವಿ ಅಂದರೆ ಕೆ ಪಿ ರಾಜಣ್ಣವರು ಒಂದು ದೊಡ್ಡ ಆಲದ ಮರ ಇದ್ದಂಗೆ, ಆ ಆಲ ಮರದ ಅಡಿಗೆ ನಾವು ಜೀವನ ಮಾಡ್ತಿರೋದು. ಅವರು ನಮಗೊಂದು ದೊಡ್ಡ ಆಲದ ಮರ, ಇವತ್ತು ಸ್ವತಂತ್ರ ಜೀವನ ಮಾಡ್ತಿದ್ದೀವಿ ಅಂದರೆ ಅವ್ರ ಹೆಸರು ಹೇಳ್ಕೊಂಡು ನಾವು ಜೀವನ ಮಾಡ್ತಿರೋದು. ಹಂಗಾಗಿ ಇವತ್ತು ಯಾವುದೇ ಎಷ್ಟೇ ಕಷ್ಟ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ, ನಿಷ್ಠೆಯಿಂದ ಕೆಲಸ ಮಾಡ್ತೀವಿ, ಸ್ವಯೋಜಿತವಾಗಿ ಕೆಲಸ ಮಾಡ್ತೀವಿ. ಕೆ ಪಿ ರಾಜಣ್ಣವರ ಪರವಾಗಿ ಬದ್ಧವಾಗಿರ್ತೀವಿ ಹೊರತು ಇನ್ನೊಂದು ಪಕ್ಷಕ್ಕೆ ನಾವು ಯಾವತ್ತೂ ಕಾಲಿಡಲ್ಲ. ನಮಗೆ ಗೊತ್ತಿಲ್ಲದಲ್ಲೇ ಸಣ್ಣ ಚಿಕ್ಕ ಪುಟ್ಟ ಒಂದು ತಪ್ಪು ಮಾಡಿದ್ವಿ, ಅವ್ರು ಕ್ಷಮಿಸ್ಬೇಕು. ಇನ್ನು ಪೂರ್ವವಾಗಿ ಜೆ ಡಿ ಎಸ್ ಬದ್ಧವಾಗಿರ್ತೀವಿ, ಕೆ ಪಿ ರಾಜಣ್ಣವ್ರು ಬದ್ಧವಾಗಿರ್ತೀವಿ. ನಾವು ಕುಮಾರಣ್ಣನ ಅಭಿಮಾನಿ, ಕೆ ಪಿ ರಾಜಣ್ಣವರ ಅಭಿಮಾನಿಗಳು. ನಾವು ಯಾವತ್ತೂ ನಿನ್ನ ತಪ್ಪು ಕೆಲಸ ಮಾಡೋಕೆ ಹೋಗಲ್ಲ. ಗಟ್ಟಿಗೇರಿ ಮಂಜಣ್ಣವರ ಅಭಿಮಾನಿಗಳು. ನಾನು ಯಾವತ್ತೂ ಇವಾಗಲೂ ಹೇಳಿದೆ, ನಾನು ಯಾವ್ದಾನು ಒಂದು ಪ್ರೋಗ್ರಾಮ್ಗೆ ಹೋಗ್ಬೇಕು ಕುಮಾರಣ್ಣವ್ರ ಬಗ್ಗೆ ಕೆ ಪಿ ರಾಜಣ್ಣವ್ರ ಬಗ್ಗೆ ಮಾತಾಡಬೇಕು ಅನ್ನೋದು ಇವತ್ತು ಅಂಬಲಿದೆ ನನಗೆ. ಮಾತಾಡ್ಬೇಕು ಯಾವ್ದಾನು ಒಂದು ಕಾರ್ಯಕ್ರಮದಾಗ ಅಂತ ಹಲವಾರು ಫಂಕ್ಷನ್ಗಳ ನಿರೂಪಣೆ ಮಾಡಿ ನಮ್ಮ ಮೊನ್ನೆ ಕಾಳಬ್ಬ ಜಾತ್ರೆಯಲ್ಲಿ ಲೋಕಿ ಮಾರುತಿ ಹೇಳಿ ನಿರೂಪಣೆ ಬಿಟ್ಟಿದ್ರು. ಆವಾಗ ಅಣ್ಣರ ಹೆಸರು ಹೇಳಿದೆ, ಅಣ್ಣರೇ ನಮಗೆ ದೊಡ್ಡ ಒಂದು ಕಾರ್ಯಕ್ರಮ ಕೊಟ್ಟಿದ್ರು ನಮ್ಮೂರಿಗೆ, ಭಾಳ ಸಂತೋಷ ಆಯಿತು. ನಮ್ಮೂರೆಲ್ಲ ಕೇಳಿದ್ರು ಕೆ ಪಿ ರಾಜಣ್ಣವ್ರು ಯಾರಂದ್ರೆ ಅಲ್ಲಿ ನಾವು ನಮಗೆ ಗೊತ್ತಿರ್ತಕ್ಕಂಥವ್ರು, ಭಾಳ ಒಳ್ಳೆಯವರು, ಅವರೇ ನಮಗೆ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿರೋದು ಅಂತಂದರು. ತುಂಬ ಹೃದಯದಿಂದ ಎಲ್ಲ ಒಪ್ಪಿದ್ರು, ಭಾಳ ಸಂತೋಷ. ಕಾರ್ಯಕ್ರಮ ಅದ್ಭುತವಾಗಿ ನಡೀತು. ಮುಂದೆ ವರ್ಷ ಕೂಡ ನಮ್ಮ ರಾಜಣ್ಣವ್ರು ನಾವು ಕರ್ಕೊಂಡು ಹೋಗ್ತೀವಿ, ಮುಂದೆ ವರ್ಷ ಕೂಡ ನಮಗೆ ಈ ಕಾರ್ಯಕ್ರಮ ನಡೆಸ್ಕೊಡ್ಲಿ. ಅವ್ರು ಬರೋವಾಗ ಅವ್ರು ಬದ್ಧವಾಗಿರ್ತೀವಿ. ನಾವು ಯಾವತ್ತೂ JDS ಪರನ ಹೊರತು ನಿನ್ನೊಂದು ಯಾವ್ದ್ರ ಪರವಾಗಿರಲ್ಲ ಅಂತ ನಾವು ಹೇಳಿ ಎರಡು ಮಾತುಗಳು. ನಮ್ಮ ಸಂದರ್ಭದಲ್ಲಿ ಜೀವನ ಮಾಡ್ತಾ ಇರ್ತೀವಿ. ಇವತ್ತು ನಾವು ಇಲ್ಲಿ ಜೀವನ ಮಾಡಬೇಕು ಅಂದರೆ ನಮ್ಮ ಕೆ ಪಿ ರಾಜಣ್ಣವ್ರ ಮುಖಾಂತರ ನಾವು ಜೀವನ ಮಾಡ್ತಾ ಇದ್ದೀವಿ. ಯಾಕಂದರೆ ಯಾವುದೇ ಪ್ರಾಬ್ಲಮ್ ಬಂದರೂ ಸಹಿತ ಇವತ್ತು ನಮಗೆ ನಮ್ಮ ಆಗುಗಳಿಗೆ ಕರೆಗೊಟ್ಟು ಬರ್ತಾ ಇದ್ದಾರೆ. ಆದ್ದರಿಂದ ನಾವು ಅವ್ರ ಹತ್ರ ಇದ್ದೀವಿ. ಅಮಾಯಕರಾಗ್ಬಿಟ್ಟು ನಮ್ಮನ್ನು ಯಾವುದೋ ಬರ್ತಡೇ ಇದೆ ಅಂತ ಹೇಳ್ಬಿಟ್ಟು ಆ ನಾರಾಯಣ ಸ್ವಾಮಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಕರ್ಕೊಂಡೋಗ್ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಸೇರ್ಪಡೆ ಆಗ್ತಿದ್ದಾರೆ. ಅಲ್ಲಿ ಅಂತೇಳಿ ನಮ್ಮನ್ನು ಅಮಾಯಕರನ್ನಾಗಿ ಕರ್ಕೊಂಡು ಇದು ಮಾಡಿಬಿಟ್ರು. ದಯವಿಟ್ಟು ನಾವು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾವು ಅಲ್ಲಿ ಎಲ್ಲಿ ಯಾವುದೇ ಪಕ್ಷದಿಂದ ತಪ್ಪು ಮಾಡಲ್ಲ. ನಾವು ಎಷ್ಟೇ ಇದ್ದರೂ ಯಾವತ್ತೂ ನಾವು ಕೆ ಪಿ ಆರ್ ರಾಜಣ್ಣವರ ಹತ್ರ ನೇತೃತ್ವದಲ್ಲೇ ನಾವು ಕೆಲಸ ಮಾಡ್ತೀವಿ. ಅವ್ರು ಯಾವ ಇಲ್ಲಿಗೆ ನೀವು ಏನು ಕೆಲಸ ಎಲ್ಲಿಗೆ ಹೋಗ್ತೀರಪ್ಪ ಅಂತಂದ್ರೆ ಅವ್ರಿಗೆ ಹೇಳ್ದಲೇ ನಾವು ಎಲ್ಲಿಗೆ ಹೋಗಲ್ಲ. ಅವ್ರ ನೇತೃತ್ವದಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಹಿಂದೆ ನಮಗೆ ನಮ್ಮ ಕಾಳು ಹುಣ್ಣಿಮೆ ಹಬ್ಬದಲ್ಲಿ ಆರ್ಕೆಸ್ಟ್ರಾನ ಇಟ್ಟರು, ಸುಮಾರು 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಇಟ್ಟು ಆರ್ಕೆಸ್ಟ್ರಾನ ಕೊಟ್ಟರು. ಅವತ್ತು ನಾವು ತುಂಬ ಹೃದಯದಿಂದ ಸಂತೋಷದಿಂದ ನಾವು ಇದು ಮಾಡಿದ್ವಿ. ಇವತ್ತು ಅದು ನಮಗೆ ಗೊತ್ತೇ ಗುರು ಇಲ್ಲದಲೇ ನಮ್ಮನ್ನು ಕರ್ಕೊಂಡೋಗ್ಬಿಟ್ಟು ಅಮಾಯಕರನ್ನ ನಮ್ಮ ಯಾದವ್ರನ್ನ ಒಂದು 50 ಜನನ 10-20 ಜನ 50 ಜನನ ಕರ್ಕೊಂಡೋಗಿ ನಮ್ಮನ್ನು ಹಾಳು ಮಾಡಿಬಿಟ್ಟು ಇವತ್ತು ನಮ್ಮನ್ನು ಇದು ಮಾಡಿದರು. ಅದರಿಂದ ನಾವು ಕೆ ಪಿ ಆರ್ ರಾಜಣ್ಣನ ಹಾಗೂ ಗೊಟ್ಟಿಗೆರೆ ಮಂಜಣ್ಣನ ಇವತ್ತು ನಾವು ನೆನೆಸ್ಬೇಕಾಗಿದೆ. ನಾವು ಅವ್ರ ನೇತೃತ್ವದ ನಡೆಯಲ್ಲಿ ಅವರ
ಆದಿಯಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ